Hi children, good morning. Welcome to my class. Okay children, now here we go. Tens, ones, kalthvi. Again, numbers, kalthvi. 1 to 100 numbers, revised number. Hagu tables anna, kalthvi. Tables vari vaga nivu, 2 ones are 2 into half to ಒಂದಕ್ಕೆ ಒಂದು ಸಲ ಬರೆದ್ರೆ ಎರಡು, ಎರಡು ಸಲ ಬರೆದ್ರೆ ನಾಲ್ಕು, ಈ ರೀತಿ ಕಲ್ತ್ರಿ. ಟೂ ಒನ್ಸ್ ಆರ್ ತ್ರೀ ಒನ್ಸಲ್ಲಿ. ಬಟ್ ಇವತ್ತು ನಾನು ನಿಮಗೆ ಒಂದು ಹೊಸ ಚಾಪ್ಟರ್ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪಾ ಏನಪ್ಪಾ ಅದು ಅಂದರೆ ಅಡಿಷನ್ಸ್. ಅಡಿಷನ್ಸ್ ಅಂದರೆ ಕೂಡುವುದು. ಅಡಿಷನ್ಸ್ ಅಂದರೆ ಕೂಡುವುದು. ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಅಥವಾ ಒಂದಕ್ಕಿಂತ ಹೆಚ್ಚು ಫಿಗರನ್ನು, ಒಂದಕ್ಕಿಂತ ಹೆಚ್ಚು ಯಾವುದೇ ವಸ್ತು ಇದ್ದರೂ ಕೂಡ ಅದನ್ನು ಪ್ಲಸ್ ಚಿಹ್ನೆ ಹಾಕ್ಬಿಟ್ಟು ಕೂಡಿ ಆಮೇಲೆ ಬರುವಂಥ ಮೊತ್ತವನ್ನು ಬರೆಯುವುದು. ಓಕೆ, ಒಂದಕ್ಕಿಂತ ಜಾಸ್ತಿ ಇರುವುದನ್ನು ಕೂಡಿಬಿಟ್ಟು ಅದರ ಮೊತ್ತವನ್ನು ಬರೆಯುವುದನ್ನು ನಾವು ಅಡಿಷನ್ಸ್ ಅಥವಾ ಕೂಡುವುದು ಅಂತ ಹೇಳ್ತೀವಿ. ಓಕೆ ಚಿಲ್ಡ್ರನ್ಸ್, ನೋಡಿ ನಾನಿಲ್ಲಿ ಬೋರ್ಡ್ ಮೇಲೆ ಕೆಲವೊಂದಿಷ್ಟು ಚಿತ್ರ ಬರೆದಿದ್ದೀನಿ, ಅದಕ್ಕೆ ಅದರದೇ ಚಿಹ್ನೆಯಾದ ಪ್ಲಸ್ ಚಿಹ್ನೆಯನ್ನು ಕೂಡ ಹಾಕಿದ್ದೀನಿ. ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು ಪ್ಲಸ್ ಚಿಹ್ನೆ ಯಾವುದು, ಹಾಗೆ ಸಮಸಂಖ್ಯೆ ಚಿಹ್ನೆ ಯಾವುದು, ಹಾಗೂ ದೊಡ್ಡದು, ಚಿಕ್ಕದು, ಸ್ಮಾಲರ್, ಗ್ರೇಟರ್ ಅದರ ಚಿಹ್ನೆಯೂ ಕೂಡ ಯಾವುದು ಅಂತ ನಾನು ನಿಮಗೆ ಇಲ್ಲಿವರೆಗೂ ಹೇಳ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ಪ್ಲಸ್ ಅಡಿಷನ್ ಅಂದರೆ ಕೂಡುವುದು. ಹೇಗೆ ಕೂಡುವುದು, ಯಾವ ರೀತಿ ಕೂಡುವುದು, ಸಂಖ್ಯೆಯನ್ನು ಕೂಡುವುದು ಹೇಗೆ, ಚಿತ್ರವನ್ನು ಕೂಡುವುದು ಹೇಗೆ, ಅದರಿಂದ ಬರುವ ಮೊತ್ತ ಏನು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಚಿಲ್ಡ್ರನ್ಸ್, ಇಲ್ಲಿ ನಾನು ಒಂದಷ್ಟು ಬಾಲ್ ಬರೆದಿದ್ದೀನಿ, ಪ್ಲಸ್ ಚಿಹ್ನೆ ಹಾಕಿಬಿಟ್ಟು ಮತ್ತೊಂದು ಬಾಲ್ ಬರೆದಿದ್ದೀನಿ. ಏನಪ್ಪ ಮ್ಯಾಮ್ ಏನೇನೋ ಬರೆದಿದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಅನ್ಕೋಬೇಡಿ. ನೋಡಿ ಇಲ್ಲಿ 1 2 3 4 ನಾನು 4 ಬಾಲ್ಸ್ ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿದ್ದೀನಿ, ಪ್ಲಸ್ ಅಡಿಷನ್ ಚಿಹ್ನೆ ಹಾಕಿದ್ದೀನಿ. ಇಲ್ಲಿ ಮತ್ತೆ ಒಂದು ಬಾಲ್ ಬರೆದಿದ್ದೀನಿ. ಓಕೆ ನೋಡಿ, ಇಲ್ಲಿ 4 ಬಾಲ್ ಬರೆದ್ಬಿಟ್ಟು ಪ್ಲಸ್ ಮತ್ತೆ 1 ಬಾಲ್ ಬರೆದಿದ್ದೀನಿ. ಇದನ್ನು ಹೇಗೆ ಕೂಡುವುದು, ನಾನು ಈ ರೀತಿ ಬರೆದಿರುವಾಗ ನೀವೇನು ಮಾಡಬೇಕು, ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಇದರ ಜೊತೆಗೆ ಇದನ್ನು ಸಹ ಕೌಂಟ್ ಮಾಡಬೇಕಾಗುತ್ತೆ. ಈ 4 ಬಾಲ್ ಜೊತೆಗೆ ಪ್ಲಸ್ ಇದನ್ನು ಕೂಡ ಕೌಂಟ್ ಮಾಡಿ ಬರೀಬೇಕಾಗುತ್ತೆ. ನೋಡೋಣವಾ. ಓಕೆ, ಸೀ ದ ಬೋರ್ಡ್ ಚಿಲ್ಡ್ರನ್ಸ್. 1 2 3 4 5 ಓಕೆ, ಹೌ ಮೆನಿ ಬಾಲ್ಸ್ ಇನ್ ದೇರ್, 5 ಬಾಲ್ಸ್. ಹೇಗೆ, ಇಲ್ಲಿ 4 ಬಾಲ್ಸ್ ಇದ್ದಾವೆ, ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಅಂದರೆ ಕೂಡುವುದು. ಈ 4ಕ್ಕೆ ಈ ಒಂದು ಬಾಲನ್ನು ನಾವು ಸೇರಿಸಿದಾಗ ಇಲ್ಲಿ ಬರುವ ಮೊತ್ತ 5. ಅಡಿಷನ್, ಅಡಿಷನ್ ಅಂದರೆ ಕೂಡುವುದು. 4 5 ಎಷ್ಟಾದರೂ ಇರಲಿ, ಅದರ ಪಕ್ಕಕ್ಕೆ ಪ್ಲಸ್ ಚಿಹ್ನೆ ಹಾಕ್ಬಿಟ್ಟು ನಾವಿಲ್ಲಿ ಎಷ್ಟು ಚಿತ್ರವನ್ನು, ಸಂಖ್ಯೆಯನ್ನು, ನಂಬರನ್ನು ಬರೀತೀವಿ ಅದನ್ನು ಕೂಡಬೇಕು. ಅದನ್ನು ಕೂಡಿಬಿಟ್ಟು ನಾವಿಲ್ಲಿ ಸಂಖ್ಯೆಯ ಮೊತ್ತವನ್ನು ಬರೀಬೇಕು. ಓಕೆ ನೋಡಿ, ಇಲ್ಲಿ ಕೆಳಗಡೆ ಫ್ಲವರ್ ಬರೆದಿದ್ದೀನಿ ಅಲ್ವಾ, ಫ್ಲವರ್ ಬರೆದಿದ್ದೀನಿ. ಎಷ್ಟು ಬರೆದಿದ್ದೀನಿ, ಹೌ ಮೆನಿ ಫ್ಲವರ್ಸ್ ಇನ್ ದೇರ್, 1 2 ಓಕೆ ಚಿಲ್ಡ್ರನ್ಸ್, ಸೀ ದ ಬೋರ್ಡ್, ದೇರ್ ಆರ್ 2 ಫ್ಲವರ್ಸ್ ಪ್ಲಸ್ 1 2 ಅಲ್ಲಿ 2 ಫ್ಲವರ್, ಇಲ್ಲೂ ಕೂಡ 2 ಫ್ಲವರ್ ಇದೆ. ಇವಾಗ ಏನು ಮಾಡೋದು, ಓಕೆ ಸೀ ದ ಬೋರ್ಡ್, 1 2 3 4 ನಾನು ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿರೋದ್ರಿಂದ ಇದನ್ನು ಮತ್ತು ಇದನ್ನು ಸಹ ನಾನು ಕೂಡುತ್ತೇನೆ. ಕೂಡೋದು ಅಂದರೆ ಏನು, ಪ್ಲಸ್, ಪ್ಲಸ್ ಅಕ್ಕೆ ಪ್ಲಸ್ ಚಿಹ್ನೆ ಹಾಕಿಬಿಟ್ಟು ಅಡಿಷನ್, ಅಡಿಷನ್ ಅಂದರೆ ಕೂಡುವುದು. ಈ 2 ಫ್ಲವರನ್ನು ಹಾಗೂ ಈ 2 ಫ್ಲವರನ್ನು ನಾನು ಕೂಡಿದಾಗ ಬರುವ ಮೊತ್ತ 4. ಓಕೆ ಸೀ ದ ಬೋರ್ಡ್ ಚಿಲ್ಡ್ರನ್ಸ್, 1 2 3 4 ಹೌ ಮೆನಿ ಫ್ಲವರ್ಸ್ ಇನ್ ದೇರ್, ದೇರ್ ಆರ್ 4 ಫ್ಲವರ್ಸ್. ಈ 2 ಫ್ಲವರ್ ಪ್ಲಸ್ ಈ 2 ಫ್ಲವರ್ ಸೇರಿದ್ರೆ 4 ಅಲ್ವಾ, 4 ಫ್ಲವರ್ ಆಗು. ಇದೇ ರೀತಿ ಕೆಳಗಡೆ ಕಪ್ ಬರ್ತೀನಿ, ಕಪ್ ಎಷ್ಟಿದ್ದಾವೆ ನೋಡೋಣವಾ. ನೋಡಿ ಚಿಲ್ಡ್ರನ್ಸ್, ನನಗೆ 1 2 3 4 4 ಕಪ್ ಬರೆದಿದ್ದೀನಿ, ಪ್ಲಸ್ ಚಿಹ್ನೆ ಹಾಕಿದ್ದೀನಿ. ಈ 4ಗೆ
ಈ 1, 2, 3 ಕಪ್ಸ್ ಇದಾವೆ. ಈ 4 ಕಪ್ಸಿಗೆ ಈ 3 ಕಪ್ಸ್ ಇದ್ರೆ ಎಷ್ಟಾಗುತ್ತೆ? ಬರುವ ಮೊತ್ತವೇನು? ಬರುವ ಸಂಖ್ಯೆ ಏನು ನೋಡೋಣ. ಬನ್ನಿ ನೋಡೋಣ. 1, 2, 3, 4, 5, 6, 7. ಹೌ ಮೆನಿ ಕಪ್ಸ್ ಇನ್ ದೇ? 7 ಕಪ್ಸ್. ನೋಡಿ, ಇದನ್ನ ಬೇರೆ ಇದನ್ನ ಬೇರೆ ಹೇಳಿಸೋ ಹಾಗಿಲ್ಲ. ನೋಡಿ, ಇಲ್ಲಿ 4 ಇದಾವೆ, ಫಸ್ಟ್ ಎಣಿಸ್ಕೊಳ್ಳಿ. ಇನ್ನೆಷ್ಟು ಇದಾವೆ? 3 ಇದಾವೆ. ಇದನ್ನ ಎಣಿಸ್ಕೊಳ್ಳಿ. ಎಣಿಸ್ಕೊಂಡಾದ್ಮೇಲೆ ಎಲ್ಲವನ್ನೂ ಸೇರಿ ಒಟ್ಟಾಗಿ ಎಣಿಸ್ಬೇಕು, ಒಟ್ಟಾಗಿ ಕೌಂಟ್ ಮಾಡಬೇಕು. 1, 2, 3, 4, 5, 6, 7. ಯಾಕೆ ಅಂದ್ರೆ ಇಲ್ಲಿ ನಾನು ಪ್ಲಸ್ ಚಿಹ್ನೆ ಉಪಯೋಗಿಸಿದ್ದೀನಿ. ನಾನಿಲ್ಲಿ ಪ್ಲಸ್ ಅಂತ ಬಂದಾಗ ಎಲ್ಲದನ್ನೂ ಸೇರಿ ಕೂಡುವುದು. ಈ ಕಡೆ ಸಂಖ್ಯೆ, ಈ ಕಡೆ ಸಂಖ್ಯೆ, ಎರಡನ್ನು ಕೂಡಿದಾಗ ಬರುವ ಮೊತ್ತ 7. ಓಕೆ, ಸೀ ದ ಬೋರ್ಡ್ ಚಿಲ್ಡ್ರನ್ಸ್. ನೋಡಿ, ಕನ್ಫ್ಯೂಸ್ ಮಾಡ್ಕೊಬಿಡಿ. ಇಲ್ಲಿ 4 ಪ್ಲಸ್ ಈ ಸಂಖ್ಯೆ, ಈ ಚಿಹ್ನೆಯನ್ನು ನೀವು ನೆನಪಿಟ್ಕೋಬೇಕು. ತುಂಬ ಜನ ಎಕ್ಸಾಮಲ್ಲಿ ಸ್ಮಾಲರ್ ದ್ಯಾನ್ ಗ್ರೇಟರ್ ದ್ಯಾನ್ಗೆ ತಪ್ಪಿದ್ದೀರ. ಸ್ಮಾಲರ್ಗೆ ಇಲ್ಲಿ ಚಿಕ್ಕ ಸಂಖ್ಯೆ, ಇಲ್ಲಿ ಒಂದು ದೊಡ್ಡ ಸಂಖ್ಯೆ ಬರದೆ ನಾನು. ಓಕೆ, ಇಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಬಂದಾಗ ನಾನು ದೊಡ್ಡ ಸಂಖ್ಯೆ ಯಾವುದು ಅಂತ ಬಂದಾಗ ನಾನು ಈ ರೀತಿ ಚಿಹ್ನೆ ಹಾಕಬೇಕು. ಈ ಎರಡು ಕಡೆ ಬಾಲ ಬರುತ್ತಲ್ಲ, ಅದನ್ನು ದೊಡ್ಡ ಸಂಖ್ಯೆಯ ಕಡೆ ಬರೀಬೇಕು. ಈ ಒಂದು ಪಾಯಿಂಟ್, ಈ ಎರಡು ಗೆರೆ ಕೂಡುವ ಸ್ಥಳವನ್ನು ನಾನು ಚಿಕ್ಕ ಸಂಖ್ಯೆ ಅಂತ ಹೇಳಬೇಕು. ಬಟ್ ನೀವೇನು ಮಾಡಿದ್ದೀರಾ? ಎಲ್ಲರೂ ಉಲ್ಟಾಗಿದ್ದೀರಿ ಅಲ್ವಾ? ಹೀಗೆಲ್ಲ ಆಗ್ಬೋದು ಅಂತ ನೋಡಿ. ಅದಕ್ಕೆ ಈ ಸಂಖ್ಯೆ ಇದೇನು ಚಿಹ್ನೆನ ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕಾಗುತ್ತೆ. ಸಮ ಸಂಖ್ಯೆಯ ಚಿಹ್ನೆ ಯಾವುದು? ಪ್ಲಸ್ ಯಾವ ಸಂಖ್ಯೆ, ಯಾವ ಚಿಹ್ನೆ? ಪ್ಲಸ್ ಚಿಹ್ನೆ ಯಾವುದು? ಪ್ಲಸ್ ಅಂದರೆ ಹೇಗೆ ಬರೆಯೋದು? ಪ್ಲಸ್ ಅಂದರೆ ಈ ರೀತಿ ಬರೆಯೋದು. ಕ್ರಾಸ್, ಇದು ಈಕ್ವಲ್ಸ್, ಇದು ಇಂಟು ಅಲ್ವಾ? ನಾವು ಬರೆಯೋ ಚಿಕ್ಕ ಈ ಥರ ಡ್ಯಾಶ್ ಹಾಕಿದ್ರೆ ಇದು ಮೈನಸ್ ಅಂದರೆ ಲೆಸ್ ದ್ಯಾನ್. ಅದನ್ನು ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬಟ್ ಇವತ್ತು ನೀವು ಪ್ಲಸ್, ಈ ಪ್ಲಸ್ ಸಂಖ್ಯೆ ಚಿಹ್ನೆ ಬಂದಾಗ ನಾವು ಎರಡನ್ನೂ ಕೂಡಬೇಕು. ಎರಡನ್ನೂ ಕೂಡ್ಬಿಟ್ಟು ಬರುವ ಮೊತ್ತವನ್ನು ನಾವು ಇಲ್ಲಿ ಬರೀಬೇಕು. ಪ್ಲಸ್ ಚಿಹ್ನೆ, ಚಿಹ್ನೆ ನೀವು ನೆನ್ಪಿಟ್ಕೊಂಡ್ರೆ, ಸಿಂಬಲ್ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ಬರೀಲಿಕ್ಕೆ ಅಲ್ವಾ? ಓಕೆ, ಸಿ ದ ಬೋರ್ಡ್. 1, 2, 3, 4, 5, 6. ಹೌ ಮೆನಿ ಡಾಲ್ಸ್ ಇನ್ ದೇ? ಹೌ ಮೆನಿ ಡಾಲ್ಸ್? 6 ಡಾಲ್ಸ್. ಓಕೆ ಚಿಲ್ಡ್ರನ್ಸ್, ದಿಸ್ ಈಸ್ ಒನ್ ಆಫ್ ದ ಡಾಲ್ಸ್. ನೋಡಿ, ಇಲ್ಲಿ 6 ಡಾಲ್ಸ್ ಇದ್ದಾವೆ ಅಲ್ವಾ? ಇಲ್ಲಿ ಎಷ್ಟಿದ್ದಾವೆ? 1 ಡಾಲ್ ಇದೆ ಅಲ್ವಾ? ಮತ್ತೆ ನೋಡಿ, ನಾನು ಇನ್ನೂ ಒಂದು ಡಾಲ್ ನಾನು ಬರ್ದೆ, ನಾನು ಮತ್ತೆ ಇನ್ನೂ ಒಂದು ಡಾಲನ್ನು ಬರ್ದೆ. ಈಗ ಕೌಂಟ್ ಮಾಡಿ, ಇಲ್ಲಿ 2 ಡಾಲ್ಸ್, ಇಲ್ಲಿ 6 ಡಾಲ್ಸ್. 6 ಡಾಲ್ಸ್, 2 ಡಾಲ್ಸ್, ಪ್ಲಸ್ ಹೌ ಮೆನಿ ಡಾಲ್ಸ್ ಇನ್ ಯಾರ್? ಎಷ್ಟು ಅಂತ ಬರೀಬೇಕು? ನಾನು 6 ಬರೀಬೇಕಾ? ಯಾಕಂದ್ರೆ 6 ಇದೆ ಇಲ್ಲಿ, ನಾನು 6 ಬರೆಯೋಕ್ಕಾಗಲ್ಲ. ಇಲ್ಲಿ 2 ಇದೆ, 2 ಬರೆಯೋಕ್ಕಾಗಲ್ಲ. ಯಾಕೆ? ನಾನಿಲ್ಲಿ ಮಧ್ಯ ಪ್ಲಸ್ ಚಿಹ್ನೆ ಹಾಕಿದ್ದೀನಿ. ಪ್ಲಸ್ ಚಿಹ್ನೆ ಹಾಕಿರೋದ್ರಿಂದ ಇದನ್ನು ಮತ್ತು ಇದನ್ನು ನಾನು ಎರಡು ಸೇರಿ ಕೌಂಟ್ ಮಾಡ್ತೀನಿ. ಆವಾಗ ಬರುವ ಸಂಖ್ಯೆ ಏನು, ಮೊತ್ತವೇನು ಅದನ್ನು ಇಲ್ಲಿ ಬರೆಯೋಣ. ಓಕೆ, ಕೌಂಟ್ ದ ಡಾಲ್ಸ್. 1, 2, 3, 4, 5, 6, 7, 8 ಡಾಲ್ಸ್. ಹೌ ಮೆನಿ ಡಾಲ್ಸ್ ಇನ್ ದೇರ್? 8 ಡಾಲ್ಸ್. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಕ್ವಲ್ಸಿಗೂ, ಪ್ಲಸ್ಸಿಗೂ, ಇಂಟುಗೂ, ಸ್ಮಾಲರ್ ದ್ಯಾನ್, ಮೋರ್ ದ್ಯಾನ್, ಇವಕ್ಕೆ ಚಿಹ್ನೆಯನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದನ್ನು ನಾವು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಏನು ಬರೀಬೇಕು ಅಂತ ಗೊತ್ತಾಗುತ್ತೆ. ನೋಡಿ, ಪ್ಲಸ್ ಅಂದರೆ ಕೂಡುವುದು, ಅಡಿಷನ್ಸ್ ಅಂದರೆ ಅದನ್ನು ಇದಕ್ಕೆ ಕೂಡಿಸಿ ಬರೆಯುವುದು. ಹಾಗೆ ಇದನ್ನು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ನೋಡಿ, ಪ್ರತಿಯೊಬ್ಬರೂ ಹೋಮ್ವರ್ಕ್ ಮಾಡಬೇಕು, ಪ್ರತಿಯೊಬ್ಬರೂ ಹೋಮ್ವರ್ಕ್ ಮಾಡಬೇಕು. ಪುಟ್ಟ ನೀವನ್ನೆಲ್ಲ ಹೋಮ್ವರ್ಕ್ ಮಾಡ್ತಾ ಹೋದ್ರೆ ನಿಮಗೆ ಮುಂದಿನ ಕ್ಲಾಸ್ಗಳು ಈಸಿ ಆಗ್ತವೆ. ಇಲ್ಲ ಅಂದರೆ ನಿಮಗೆ ಇದು ಅಂದರೆ ಏನು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ನಾವು ಬರೆಸುವ ಕೊಡುವ ಹೋಮ್ವರ್ಕು ವಿಡಿಯೋಸು ನೀವು ನೋಡ್ತಾ ಇದ್ರೆ, ನಾವು ಶಾಲೆಯಲ್ಲಿ ನೀವು ಶಾಲೆಗೆ ಬಂದಿದ್ರು ಕೂಡ ನಾವು ಇದನ್ನೇ ಮಾಡ್ತಾ ಇದ್ವಿ. ನಿಮಗೆ ಬರೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದಲೇ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ನೀವು ಇದನ್ನೆಲ್ಲ ವಿಡಿಯೋಸ್ ನೋಡಬೇಕು, ನೋಡಿಬಿಟ್ಟು ಹೋಮ್ವರ್ಕನ್ನು ಕಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.